ಸೋಮಲಿಂಗಪ್ಪ ನಾಮಪತ್ರ ಸಲ್ಲಿಕೆ ಕೇಸರಿ ಪಡೆ ಶಕ್ತಿ ಪ್ರದರ್ಶನ ನಗರದ ತಾಲೂಕು ಕ್ರೀಡಾಂಗಣದಿಂದ ತಾಲೂಕು ಕಚೇರಿಯ ಆವರಣದವರೆಗೂ ಸಹಸ್ರಾರು ಜನಸಂಖ್ಯೆಯ ಅಭಿಮಾನಿಗಳ ಹಾಗೂ ಕಾರ್ಯಕರ್ತರ ಬಳಗದೊಂದಿಗೆ ಪ್ರಮುಖ ಬೀದಿಯಲ್ಲಿನ ಶ್ರೀ ಕನಕದಾಸ ವೃತ್ತ ಶ್ರೀ ವಾಲ್ಮೀಕಿ ವೃತ್ತ ಹಾಗೂ ಮಹಾತ್ಮ ಗಾಂಧೀಜಿ ವೃತ್ತಗಳ ಮೂಲಕ ವಿವಿಧ ಹಳ್ಳಿಗಳಿಂದ ಆಗಮಿಸಿದ್ದ ಅಪಾರ ಜನಸ್ತೋಮದೊಂದಿಗೆ ಕೇಸರಿ ಪಡೆಯ ಶಕ್ತಿ ಪ್ರದರ್ಶನ ನಡೆಯಿತು. ದಾರಿ ಉದ್ದಕ್ಕೂ ಕಾರ್ಯಕರ್ತರು ವಾದ್ಯಗಳು ಹಾಗೂ ಧ್ವನಿವರ್ಧಕಗಳ ಹಾಡಿಗೆ ಕುಣಿದು ಸಂಭ್ರಮಿಸಿದರು. ಡಬಲ್ ಇಂಜಿನ್ ಸರ್ಕಾರದ ಘೋಷಣೆಗಳು ಅಭ್ಯರ್ಥಿಯ ಪರವಾದ ಜಯ ಘೋಷಗಳು ಮಾರ್ಧಮಿಸಿದವು. ಅದ್ಧೂರು ಈ ಮೆರವಣಿಗೆಯ ಮೂಲಕ ಆಗಮಿಸಿದ ಶಾಸಕ ಎಂಎಸ್ ಸೋಮಲಿಂಗಪ್ಪ, ತಂದೆ ಎಂ ಸೇತಪ್ಪ ಅವರು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಮಧ್ಯಾಹ್ನ ಚುನಾವಣಾಧಿಕಾರಿ ಸತೀಶ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಡೆವಲಪ್ಮೆಂಟ್ಗೆ ನಾವು ಸಹಕಾರ ಕೊಡ್ತಿದ್ವಿ, ಮುಂದೆ ಸಹಕಾರ ಕೊಡ್ತಿದ್ವಿ. ಇವತ್ತು ನಮ್ಮ ತಾಲೂಕಿನ ಎಲ್ಲ ಮೂಲೆಗಳಿಂದ ಜನ ಬಂದಿದ್ದಾರೆ. ಆ ಥರದ ಮಾಡ್ತಾರ ಭರವಸೆ ಇದೆ. ಒಂದು ನಾನು ಹೇಳ್ತಾ ಇದ್ದೀನಿ, ಇವತ್ತು ಇನ್ನು ಈಗ ಅಲ್ಲಿ ಭಾಳಷ್ಟು ಒಂದು ಅಭಿವೃದ್ಧಿ ಕಾರ್ಯಗಳಾಗಿದ್ದವು. ಮುಂದಿನ ದಿನಗಳಲ್ಲಿ 2023ಕ್ಕೆ ಗೆದ್ದೆ ಗೆಲ್ತಿ ಬರಂಥ ಗೆದ್ದ ನಂತರ ಇಡೀ ತಾಲೂಕಿನದ್ದಂತ ನಾವು. ವರದಿಗಾರ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರಿಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.